ನಮಸ್ಕಾರ, ನೀವು ನೋಡ್ತಾ ಇದ್ರ ಕೆಸಿಎನ್ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕಾಸರಗೋಡು ಜಿಲ್ಲೆಗೂ ಕಾಲಿರಿಸಿದ ಅಪಾಯಕಾರಿ ಕೊರೋನಾ. ಕಾಂಜಂಗಾಡ್ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿರುವ ವಿದ್ಯಾರ್ಥಿಗೆ ಕೊರೋನಾ ಬಾಧೆ ತಗಲಿರುವುದು ದೃಢೀಕರಣ. ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಕುಖ್ಯಾತ ಡಾನ್ ತಸ್ಲಿಂ ಹತ್ಯೆ. ಘಟನೆಗೆ ಸಂಬಂಧಿಸಿ 4 ಮಂದಿಯ ಸೆರೆ. ಕೃತ್ಯಕ್ಕೆ ಚಿನ್ನದ ವ್ಯವಹಾರ ಕಾರಣವೆಂದು ಪೊಲೀಸರಿಂದ ಮಾಹಿತಿ. ಅಡೂರು ಪಾಂಡ್ಯಶಾಲೆಯಲ್ಲಿ ಸಮಾಜ ಕಂಟಕರಿಂದ ಹಾನಿ. ಮಕ್ಕಳ ಕುಡಿಯುವ ನೀರಿನ ನಳ್ಳಿ ಸಹಿತ ಶಾಲಾ ವರಾಂಡದ ಹೂವಿನ ಕುಂಡ ನಾಶ. ಹೆತ್ತವರು ಹಾಗೂ ಶಿಕ್ಷಕರಿಂದ ಪೊಲೀಸರಿಗೆ ದೂರು. ಫೆಬ್ರವರಿ 4 ಆರಂಭಿಸುವುದಾಗಿ ಘೋಷಿಸಿದ್ದ ಅನಿರ್ದಿಷ್ಟಾವಧಿ ಬಸ್ಸು ಮುಷ್ಕರ ಹಿಂದಕ್ಕೆ. ಖಾಸಗಿ ಬಸ್ಸು ಮಾಲಕರ ಸಂಘಟನೆ ಮತ್ತು ರಾಜ್ಯ ಸಾರಿಗೆ ಸಚಿವರ ನಡುವೆ ನಡೆದ ಮಾತುಕತೆಯಲ್ಲಿ ನಿರ್ಧಾರ. ಮಲೆನಾಡು ಪಂಚಾಯತ್ ಪ್ರದೇಶದಲ್ಲಿ ಮತ್ತೆ ತೀವ್ರಗೊಂಡ ಆನೆ ಹಾವಳಿ. ವ್ಯಾಪಕ ಕೃಷಿ ನಾಶ. ಸ್ಥಳೀಯರಿಂದ ದೂರು. ಕಾಸರಗೋಡು ಜಿಲ್ಲಾ ಅಗಸೆಯಾನೆ ಮಡಿವಾಳ ಸಂಘದ ವತಿಯಿಂದ ನಡೆಯಿತು 7 ವರ್ಷದ ಸಮಾಜೋತ್ಸವ. ಹಲವರು ಭಾಗಿ. ವಾರ್ತೆಗಳು ವಿವರವಾಗಿ. ಅಪಾಯಕಾರಿ ಕೊರೋನಾ ಕಾಸರಗೋಡು ಜಿಲ್ಲೆಗೂ ಕಾಲಿರಿಸಿದೆ. ಕಾಂಜಂಗಾಡ್ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿರುವ ವಿದ್ಯಾರ್ಥಿಗೆ ಕೊರೋನಾ ಬಾಧೆ ತಗಲಿರುವುದು ದೃಢೀಕರಿಸಲ್ಪಟ್ಟಿದೆ. 4 ದಿನಗಳ ಹಿಂದೆ ಚೀನಾದ ವುಹಾನ್ನ ವಿದ್ಯಾರ್ಥಿಯಾಗಿದ್ದ ಈತನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಚೀನಾದಿಂದ ಜಿಲ್ಲೆಗೆ ತಲುಪಿದ್ದ ವಿದ್ಯಾರ್ಥಿಗೆ ಮಾರಕ ರೋಗವಾದ ಕರೋನಾ ತಗಲಿರುವುದು ಕಾಂಜಂಗಾಡ್ ಜಿಲ್ಲಾ ಆಸ್ಪತ್ರೆಯಲ್ಲಿ ದೃಢೀಕರಣಗೊಂಡಿದೆ. ವುಹಾನ್ನಿಂದ ತಲುಪಿದ ವಿದ್ಯಾರ್ಥಿಯನ್ನು ರೋಗ ಲಕ್ಷಣ ಕಂಡುಬಂದ ಹಿನ್ನೆಲೆಯಲ್ಲಿ ಕಾಂಜಂಗಾಡ್ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಳೆದ 4 ದಿನಗಳಿಂದ ವಿದ್ಯಾರ್ಥಿಯನ್ನು ನಿರೀಕ್ಷಣೆಯಲ್ಲಿರಿಸಲಾಯಿತು. ಇದೀಗ ಕಾಸರಗೋಡು ಜಿಲ್ಲೆಯಲ್ಲಿ ಮೊದಲ ಕರೋನಾ ರೋಗ ಪತ್ತೆಯಾದಂತಾಗಿದೆ. ಇದರೊಂದಿಗೆ ಕೇರಳ ರಾಜ್ಯದಲ್ಲಿ 3 ಈ ರೋಗ ತಗಲಿದ್ದು ಇನ್ನೂ ಕೆಲವರು ನಿರೀಕ್ಷಣೆಯಲ್ಲಿರುವುದಾಗಿ ರಾಜ್ಯ ಆರೋಗ್ಯ ಸಚಿವೆ ಕೆ ಶೈಲಜಾ ಹೇಳಿದ್ದಾರೆ. ರಾಜ್ಯದಲ್ಲಿ ಇದೀಗ ಈ ರೋಗ ದೃಢೀಕರಿಸಲ್ಪಟ್ಟ 3 ಮಂದಿ ಕೂಡ ಚೀನಾದ ವುಹಾನ್ನಲ್ಲಿ ಸಹಪಾಠಿಗಳಾಗಿದ್ದಾರೆಂದು ತಿಳಿದು ಬಂದಿದೆ. ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿರುವ ವಿದ್ಯಾರ್ಥಿ ಆರೋಗ್ಯ ಸ್ಥಿತಿ ತೃಪ್ತಿಕರವಾಗಿದೆ ಎಂದು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಕುಖ್ಯಾತ ಡಾನ್ ತಸ್ಲಿಂನನ್ನ ಹತ್ಯೆ ಮಾಡಲಾಗಿದ್ದು ಆತನ ಶವವನ್ನ ಬಂಟ್ವಾಳದಲ್ಲಿ ಪತ್ತೆ ಹಚ್ಚಲಾಗಿದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೈವಳಿಕೆ ನಿವಾಸಿ ಸಹಿತ 4 ಮಂದಿಯನ್ನ ಸೆರೆ ಹಿಡಿಯಲಾಗಿದೆ. ಕೃತ್ಯಕ್ಕೆ ಚಿನ್ನದ ವ್ಯವಹಾರ ಕಾರಣವೆಂದು ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. ಕಾಸರಗೋಡು ಮತ್ತು ಮಂಗಳೂರಿನಲ್ಲಿ ಸುಮಾರು 11 ಹೆಚ್ಚು ಪ್ರಕರಣಗಳಲ್ಲಿ ಡಾನ್ ತಸ್ಲಿಂ ಆರೋಪಿಯಾಗಿದ್ದಾನೆ. ಮಂಗಳೂರಿನ ಬಂದರು ಠಾಣೆ ವ್ಯಾಪ್ತಿಯ ಜುವೆಲ್ಲರಿ ಮಳಿಗೆಯನ್ನು ದರೋಡೆಗೈದ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಈತ ಗುಲ್ಬರ್ಗಾ ಜೈಲಿನಲ್ಲಿದ್ದ. ಜನವರಿ 31 ಈತನಿಗೆ ಹೈಕೋರ್ಟ್ ಜಾಮೀನು ನೀಡಿತ್ತು. ಜೈಲಿನಿಂದ ಹೊರಬಂದ ಮರುದಿನವೇ ಗುಲ್ಬರ್ಗಾ ಜಿಲ್ಲೆಯ ಜೀವರ್ಗಿ ಪೊಲೀಸ್ ಠಾಣೆಯಲ್ಲಿ ಈತನ ಅಪಹರಣವಾದ ಕುರಿತು ಪ್ರಕರಣ ದಾಖಲಾಗಿದೆ. 2 ದಿನಗಳ ಬಳಿಕ ಡಾನ್ ತಸ್ಲಿಂನನ್ನು ಇನ್ನೋವಾ ಕಾರಿನ ಹಿಂಬದಿ ಸೀಟಿನಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಬಂಟ್ವಾಳದ ನಗರಿಯಲ್ಲಿ ಪತ್ತೆಯಾಗಿತ್ತು. ಕಾಸರಗೋಡು ಜಿಲ್ಲೆಯ ಮೇಲ್ಪರಂಬ ಕಿಡಿಯೂರು ಚೆಂಬರಿಕ ನಿವಾಸಿಯಾದ ಈತನಿಗೆ ಭೂಗತ ಪಾತಕಿಗಳ ನಂಟು ಕೂಡ ಇತ್ತು. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪ್ಪಳ ಪೈವಳಿಕೆ ನಿವಾಸಿ ಸಹಿತ 4 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಪೈವಳಿಕೆ ಅಟ್ಟೆಗೋಳಿ ನಿವಾಸಿ ನಪ್ಪಟ್ಟ ರಫೀಕ್ ಮತ್ತು ಉಳ್ಳಾಲ ನಿವಾಸಿಗಳನ್ನೊಳಗೊಂಡ 4 ಮಂದಿ ಸೆರೆಗೀಡಾದವರಾಗಿದ್ದಾರೆ. ಕೊಲೆಯಾದ ತಸ್ಲಿಂ 2019 ಸೆಪ್ಟೆಂಬರ್ನಲ್ಲಿ ಮಂಗಳೂರು ಭವಂತಿ ಸ್ಟ್ರೀಟ್ನ ಜುವೆಲ್ಲರಿಯೊಂದರಲ್ಲಿ ನಡೆದ ಕಳವು ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದು ಇಬ್ಬರು ಅಫ್ಘಾನ್ ಮೂಲದ ಕುಖ್ಯಾತ ರೌಡಿಗಳ ಜತೆ ಸೇರಿ ಈ ಕಳವು ಪ್ರಕರಣ ನಡೆಸಿ ಮಂಗಳೂರು ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದ. ಉಳ್ಳಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಖಾಲಿಯ ರಫೀಕ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ. ಈತನ ವಿರುದ್ಧ ಕಾಸರಗೋಡಿನ ಬೇಕಲ ಪೊಲೀಸ್ ಠಾಣೆ, ಉಳ್ಳಾಲ ಪೊಲೀಸ್ ಠಾಣೆ ಸೇರಿದಂತೆ ಹೊಸದಿಲ್ಲಿಯ ವಿಶೇಷ ಪೊಲೀಸ್ ಠಾಣೆಯಲ್ಲಿ ಕೂಡ ಕ್ರಿಮಿನಲ್ ಒಳಸಂಚು ಪ್ರಕರಣ ದಾಖಲಾಗಿತ್ತು. ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಸೇರಿದಂತೆ ಸಂಘ ಪರಿವಾರದ ಉನ್ನತ ನಾಯಕರ ಹತ್ಯೆಗೆ ಸ್ಕೆಚ್ಚಿ ಹಾಕಿರುವ ಪ್ರಕರಣದಲ್ಲಿಯೂ ತಸ್ಲಿಂ ಹೆಸರು ಕೇಳಿಬಂದಿತ್ತು. ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡದಲ್ಲಿ ಸಂಘ ಪರಿವಾರ ಸಹಿತ ಉನ್ನತ ನಾಯಕರ ಹತ್ಯೆಗೆ ಸಂಚು ರೂಪಿಸಿರುವ ಬಗ್ಗೆ ಭಯೋತ್ಪಾದಕ ಸಂಘಟನೆಯ ನಂಟು ಹೊಂದಿದ್ದಾನೆಂಬ ಮಾಹಿತಿ ಆಧಾರದಲ್ಲಿ ದಿಲ್ಲಿ ಪೊಲೀಸರ ವಿಶೇಷ ತನಿಖಾ ತಂಡ ಕೇರಳ ಪೊಲೀಸರ ಸಹಾಯದಿಂದ ಈತನನ್ನು ಬಂಧಿಸಿತ್ತು. ಕಾಸರಗೋಡು ಬೇಕಲ ಠಾಣೆ ವ್ಯಾಪ್ತಿಯಲ್ಲಿ ನಕಲಿ ಪಾಸ್ಪೋರ್ಟ್, ರೇಷನ್ ಕಾರ್ಡ್ ಸಹಿತ ತಯಾರಿ ಪ್ರಕರಣ ಹಾಗೂ ಹಲ್ಲೆ ಪ್ರಕರಣದ ಆರೋಪಿಯಾಗಿದ್ದ ಈತನನ್ನು 2017 ನಕಲಿ ಪಾಸ್ಪೋರ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಬಂಧಿಸಿದ್ದರು. ಬಳಿಕ ಜಾಮೀನಿನಲ್ಲಿ ಬಿಡುಗಡೆಗೊಂಡಿದ್ದ. ನ್ಯೂಸ್ ಡೆಸ್ಕ್, ಕೆಸಿಎನ್.
ಅಡೂರು ಪಾಂಡಿ ಶಾಲೆಯಲ್ಲಿ ಸಮಾಜ ಕಂಟಕರು ಪ್ರವೇಶಿಸಿ ಪರಿಸರವನ್ನ ಮಲಿನಗೊಳಿಸಿದ್ದಾರೆ. ಮಕ್ಕಳ ಕುಡಿಯುವ ನೀರಿನ ನಳ್ಳಿಯನ್ನ ನಾಶಗೊಳಿಸಲಾಗಿದೆ. ಶಾಲಾ ವರಾಂಡದಲ್ಲಿದ್ದ ಹೂವಿನ ಕುಂಡಗಳನ್ನ ಒಡೆದು ಹಾಕಿ ಮಣ್ಣು ತೆಗೆದು ತರಗತಿಗಳ ಮುಂಭಾಗದಲ್ಲಿ ಹಾಕಲಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಶಿಕ್ಷಕರು ಮತ್ತು ಹೆತ್ತವರು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಕಾಸರಗೋಡು ಅಡೂರು ಪಾಂಡಿಶಾಲೆಯಲ್ಲಿ ಸಮಾಜ ಕಂಟಕರು ಶಾಲೆಯ ಹೂಕುಂಡಗಳನ್ನು ಕಿತ್ತೆಸೆದು ವರಾಂಡದಲ್ಲಿ ಮಣ್ಣು ಹಾಕಿ ಕುಡಿಯುವ ನೀರಿನ ಪೈಪನ್ನು ಹಾನಿಗೊಳಿಸಿದ ಘಟನೆ ನಡೆದಿದೆ. ಶಾಲಾ ವರಾಂಡದಲ್ಲಿ ಮತ್ತು ತರಗತಿಯ ಒಳಗೆ ಮಣ್ಣು ಕೆಸರನ್ನು ತುಂಬಿಸಲಾಗಿದೆ. ಕಾಸರಗೋಡಿನಲ್ಲಿ ಮಾದರಿ ಸರ್ಕಾರಿ ಶಾಲೆ ಎನಿಸಿದ ಪಾಂಡಿಶಾಲೆಯಲ್ಲಿ ಮಕ್ಕಳಲ್ಲಿ ಸಂಸ್ಕಾರವನ್ನು ಬಿಂಬಿಸುವ ಉತ್ತಮ ಶಿಕ್ಷಣ ನೀಡಲಾಗುತ್ತಿದೆ. ತರಗತಿ ಪ್ರಾರಂಭಕ್ಕೆ ಮೊದಲು ಶಾಲಾ ಅಸೆಂಬ್ಲಿಯಲ್ಲಿ ಜಿಲ್ಲೆಯ ಭಾಷಾ ವೈವಿಧ್ಯತೆಯನ್ನು ಸಾರುವ ತುಳು, ಕನ್ನಡ, ಮಲಯಾಳ, ಮರಾಠಿ, ಹಿಂದಿ ಇತ್ಯಾದಿ ಭಾಷೆಗಳ ಪ್ರಾರ್ಥನೆಗಳನ್ನು ಹಾಡುವ ಮೂಲಕ ಜಾತಿ ಭೇದವಿಲ್ಲದೆ ಮಕ್ಕಳಲ್ಲಿ ಸಂಸ್ಕಾರವನ್ನು ಬೆಳೆಸುವ ಶಾಲೆ ಇದಾಗಿದೆ. ಈ ಶಾಲೆಯ ವೈಶಿಷ್ಟ್ಯತೆ ವಾಟ್ಸಪ್ನಲ್ಲೂ ವೈರಲ್ ಆಗಿದೆ. ಇದನ್ನು ಸಹಿಸದ ಸಮಾಜ ಕಂಟಕರು ಈ ಕೃತ್ಯವೆಸಗಿರಬಹುದೆಂದು ಸಂಶಯಿಸಲಾಗಿದೆ. ಶಾಲಾ ಶಿಕ್ಷಕರು ಮತ್ತು ಪೋಷಕರು ಈ ಸಂಬಂಧ ಆದೂರು ಪೊಲೀಸರಿಗೆ ದೂರು ನೀಡಿದನ್ವಯ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ನ್ಯೂಸ್ ಡೆಸ್ಕ್ KCN. ಫೆಬ್ರವರಿ 4 ಮಂಗಳವಾರದಿಂದ ಆರಂಭಿಸುವುದಾಗಿ ಘೋಷಿಸಿದ್ದ ಅನಿರ್ದಿಷ್ಟಾವಧಿ ಬಸ್ಸು ಮುಷ್ಕರವನ್ನು ಹಿಂತೆಗೆಯಲಾಗಿದೆ. ಖಾಸಗಿ ಬಸ್ಸು ಮಾಲಕರ ಸಂಘಟನೆ ಮತ್ತು ರಾಜ್ಯ ಸಾರಿಗೆ ಸಚಿವರ ಮಧ್ಯೆ ನಡೆದ ಮಾತುಕತೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಫೆಬ್ರವರಿ 4 ಆರಂಭಿಸಲು ಉದ್ದೇಶಿಸಿದ ಖಾಸಗಿ ಬಸ್ಸುಗಳ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಿಂತೆಗೆಯಲಾಗಿದೆ. ರಾಜ್ಯ ಸಾರಿಗೆ ಸಚಿವರೊಂದಿಗೆ ನಡೆಸಿದ ಮಾತುಕತೆಯ ಬಳಿಕ ಈ ತೀರ್ಮಾನಕ್ಕೆ ಬರಲಾಗಿದೆ. ಸಚಿವರು ನೀಡಿದ ಭರವಸೆಯನ್ನು ಈಡೇರಿಸಲು ವಿಫಲವಾದರೆ 21ರಿಂದ ಮತ್ತೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗುವುದಾಗಿ ಖಾಸಗಿ ಬಸ್ಸು ಮಾಲಕರ ಸಂಘದ ಒಕ್ಕೂಟ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಜನರು ಹೆಚ್ಚಾಗಿ ವಾಸಿಸುವ ಪ್ರದೇಶಗಳಿಗೆ ಕಾಡಾನೆಗಳ ಹಾವಳಿ ತೀವ್ರಗೊಂಡಿದೆ. ಇದರಿಂದಾಗಿ ಮಲೆನಾಡು ಪಂಚಾಯತ್ಗಳ ಕುಟುಂಬಗಳು ತೀವ್ರ ಭಯಾತಂಕಕ್ಕೆ ಒಳಗಾಗಿದ್ದಾರೆ. ಆನೆಗಳು ವ್ಯಾಪಕ ರೀತಿಯಲ್ಲಿ ಈ ಪ್ರದೇಶದಲ್ಲಿ ಕೃಷಿ ನಾಶ ಮಾಡುತ್ತಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಕಾರಡ್ಕ ಪಂಚಾಯತ್ತಿನ ಪಾರ್ಥಕೊಚ್ಚಿ, ಅಡಕತೊಟ್ಟಿ, ಬಳಕ, ಪಾಣೂರು, ಆದೂರು, ಪೂವಡ್ಕ, ಕರ್ಮಂತೋಡಿ, ಮುಳ್ಳೇರಿಯ ಮೊದಲಾದೆಡೆಗಳಲ್ಲಿ ಕಾಡಾನೆಗಳ ಆಕ್ರಮಣ ಹಲವು ಸಮಯದಿಂದ ನಡೆಯುತ್ತಿದೆ. ಅರಣ್ಯ ದಾರಿಯಲ್ಲಿರುವ ಅಡಕತೊಟ್ಟಿ, ಪಡುವಣ, ಪಟ್ಟಂಗುಯಿ ಪ್ರದೇಶಗಳಲ್ಲಿ ಕಾಡಾನೆಗಳ ಅಪಾರ ಹಾನಿ ಎಸಗಿವೆ. ಚೆರ್ಕಳ ಜಾಲ್ಸೂರು ರಾಜ್ಯ ಹೆದ್ದಾರಿಯಲ್ಲಿ ಪೂವಡ್ಕ ಎಂಬಲ್ಲಿಂದ ಅಡಕತೊಟ್ಟಿಗೆ ಮಣ್ಣಿನ ಮಾರ್ಗವಿದೆ. ಪ್ರಾರಂಭದ 200 ಮೀಟರ್ಗಳಷ್ಟು ಈ ರಸ್ತೆ ಡಾಮರೀಕರಣವಾಗಿದ್ದರೂ ಉಳಿದ ಭಾಗ ಅರಣ್ಯ ಪ್ರದೇಶವಾಗಿರುವುದರಿಂದ ಅದಕ್ಕೆ ಡಾಮರೀಕರಣ ಮಾಡಲು ಇನ್ನೂ ಆಗಿಲ್ಲ. ಈ ಪ್ರದೇಶಗಳಲ್ಲಿ ಕಾಡಾನೆ ಹಾವಳಿ ತೀವ್ರವಾಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಈ ದಾರಿಯಾಗಿ ನಡೆದು ಹೋಗುವವರು ಹಲವು ಬಾರಿ ಕಾಡಾನೆಗಳ ಹಿಂಡನ್ನು ಕಂಡು ಪಲಾಯನ ಮಾಡಿದ ಘಟನೆಯೂ ನಡೆದಿದೆ. ಶಾಲಾ ವಿದ್ಯಾರ್ಥಿಗಳ ಸಹಿತ ಹೆಚ್ಚಾಗಿ ಕಾರಡ್ಕ, ಮುಳ್ಳೇರಿಯ ಶಾಲೆಗಳಿಗೆ ತೆರಳುವ ದಾರಿಯೂ ಇದಾಗಿದೆ. ಇದು ವಿದ್ಯಾರ್ಥಿಗಳಿಗೂ ಅಪಾಯಕಾರಿಯಾಗುತ್ತಿದೆ. ಬಳಕದಿಂದ ಪೂರ್ಕ ತನಕ ಅರಣ್ಯ ಪ್ರದೇಶದ ದಾರಿಯಾಗಿ ಸಾಗಿ ಮುಖ್ಯ ರಸ್ತೆಗೆ ತಲುಪಬೇಕಾಗಿದೆ. ಹಾಗಾಗಿ ಹೆತ್ತವರು ತಮ್ಮ ಮಕ್ಕಳನ್ನು ವಾಹನಗಳಲ್ಲಿ ಇಲ್ಲಿ ತನಕ ತಲುಪಿಸುತ್ತಾರೆ. ಹಲವು ಪ್ರದೇಶಗಳಲ್ಲಿ ವ್ಯಾಪಕ ಕೃಷಿ ಹಾನಿ ಉಂಟಾಗಿದ್ದು ಕಾಡಾನೆಗಳ ಹಾವಳಿಯನ್ನು ನಿಯಂತ್ರಿಸಲು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಪ್ರದೇಶದ ಜನರು ಸತ್ಯಾಗ್ರಹಕ್ಕೆ ಮುಂದಾಗುತ್ತಿದ್ದಾರೆ. ಇದು ನಮ್ಮ ಕಾಸರಗೋಡು ಜಿಲ್ಲೆಯ ಕೆಲವು ಪಂಚಾಯತಿಗಳಲ್ಲಿ ಈ ವನ್ಯಮೃಗಗಳ ಉಪದ್ರವ ತುಂಬ ಜಾಸ್ತಿಯಾಗಿದೆ. ಅಂದರೆ ಆನೆ ಮತ್ತು ಮಂಗಗಳು, ಹಂದಿ, ನವಿಲು ಇದೆಲ್ಲ ನಾವು ಮಾಡಿದಂಥ ಕೃಷಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತದೆ. ಆದರೆ ನಾವು ಸುಮಾರು ಇದಕ್ಕೆ ಬಂಧಪಟ್ಟ ಅಧಿಕಾರಿಗಳಲ್ಲಿ ಹೇಳಿದರೂ ಕೂಡ ಇದಕ್ಕೆ ಯಾವೊಂದು ಸ್ಪಂದನೆ ಕೂಡ ಇಲ್ಲ. ಇನ್ನು ನಾವು ಇವತ್ತು ಇದು DPFO ಆಫೀಸಿಗೆ ಮಾರ್ಚ್ ಮಾಡ್ತಾ ಇದ್ದೇವೆ. ಇನ್ನು ನಿರಂತರವಾಗಿ ಹೀಗೇನೆ ಹೋದರೆ ನಾವು ಕಂಟಿನ್ಯೂ ಆಗಿ ನಾವು ಧರಣಿ ಸಮರಗಳನ್ನು ಮಾಡ್ತಾ ಮುಂದುವರಿಯುತ್ತೇವೆ. ಇದು ನಮ್ಮ ದಿಟ್ಟ ನಿರ್ಧಾರ. 3-4 ಪಂಚಾಯತ್ಗಳು ಇದರ ಉಪದ್ರವ ಖಂಡಾಪಟ್ಟೆ ಇದೆ ವನ್ಯಮೃಗಗಳದ್ದು. ಆದ್ದರಿಂದ ನಮ್ಮ ಎರಡು ಸರ್ಕಾರಗಳು ಸೇರಿಕೊಂಡು ಇದಕ್ಕೆ ಬೇಕಾದಂಥ ಪರಿಹಾರವನ್ನು ಕಾಣಬೇಕು ಅಂತೇಳಿ ನಮ್ಮ ಅಪೇಕ್ಷೆ. ಸೋಮವಾರ ರೈತ ಸಂಘ ಕಾರಡ್ಕ ಇವರ ನೇತೃತ್ವದಲ್ಲಿ ಕಾಸರಗೋಡು ವಿಭಾಗೀಯ ಅರಣ್ಯಾಧಿಕಾರಿಗಳ ಕಚೇರಿಗೆ ಮಾರ್ಚ್ ಕೂಡ ನಡೆಸಲಾಯಿತು. ഓർസയിലൂടെയുള്ള റോഡുകൾ നവീകരിക്കുന്നതിന് അനുവാദം നൽകുക തുടങ്ങിയ ആവശ്യങ്ങൾ ഉന്നയിച്ചുകൊണ്ട്
കേരള കർഷക സംഘം കാരുടുക്ക ഏരിയ കമ്മിറ്റിയുടെ നേതൃത്വത്തിൽ ഡിവിഷണൽ ഫോറസ്റ്റ് ഓഫീസിലേക്ക് നടക്കുന്ന മാർച്ചും ധർണയുമാണ് ഇവിടെ എത്തിച്ചേർന്നുകൊണ്ടിരിക്കുന്നത്. ಕಾಸರಗೋಡು ಜಿಲ್ಲಾ ಅಗಸಯಾನೆ ಮಡಿವಾಳರ ಸಂಘದ ವತಿಯಿಂದ ಏಳನೇ ವರ್ಷದ ಸಮಾಜೋತ್ಸವ ಗಟ್ಟಿ ಸಮಾಜ ಭವನ ಪರಕಿಲ ಮದೂರಿನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಹೊಸದುರ್ಗ ಎಚ್ಎಸ್ಸಿ ಬ್ಯಾಂಕ್ ನಿವೃತ್ತ ಕಾರ್ಯದರ್ಶಿ ಕಮಲಾಕ್ಷ ಕೆ ಇವರು ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಅಗಸಯಾನೆ ಮಡಿವಾಳರ ಸಂಘದ ಏಳನೇ ವರ್ಷದ ಸಮಾಜೋತ್ಸವವು ಗಟ್ಟಿ ಸಮಾಜ ಭವನ ಪರಕಿಲ ಮದೂರಿನಲ್ಲಿ ನಡೆಯಿತು. ಹೊಸದುರ್ಗ ಎಚ್ಎಸ್ಸಿ ಬ್ಯಾಂಕ್ ನಿವೃತ್ತ ಕಾರ್ಯದರ್ಶಿ ಕಮಲಾಕ್ಷ ಕೆ ಕಾಂಜಂಗಾಡು ಉದ್ಘಾಟಿಸಿದರು. ನಮ್ಮ ಸಮಾಜದ ಮಕ್ಕಳಿಗೆ ಅವರು ಹೆತ್ತವರು ತಮಗೆ ಎಷ್ಟು ಕಷ್ಟವಿದ್ದರೂ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಸಮಾಜದಲ್ಲಿ ಮುಂದೆ ಬರುವ ಹಾಗೆ ಪ್ರಯತ್ನ ಮಾಡಬೇಕು. ಹಾಗಿದ್ದರೆ ಮಾತ್ರ ನಮ್ಮ ಸಮಾಜ ಮುಂದೆ ಬರುವುದು. ಇನ್ನು ನಿಮ್ಮ ಮುಂದೆ ಪ್ರತ್ಯೇಕವಾಗಿ ಹೇಳುವುದೇನೆಂದರೆ ನಮ್ಮ ಸಮಾಜದಲ್ಲಿ OBC ನಮ್ಮ ಸಮಾಜ ಇರುವುದು OBC. ಈ OBCಯಲ್ಲಿ ನಮ್ಮ ಅಗಸ ಅಥವಾ ಮಡಿವಾಳರಿಗೆ OECಯ ಆನುಕೂಲಗಳು ಈಗ ದೊರಕುತ್ತದೆ. ಅದಕ್ಕಾಗಿ ಎಲ್ಲರೂ ತನ್ನ ಶಾಲಾ ಕಾಲೇಜು ಮಕ್ಕಳಿಗೆ ಆ ಅರ್ಹತೆಯನ್ನು ಪಡೆಯಲಿಕ್ಕೆ ಮುಂದೆ ಬರಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅಗಸಯಾನೆ ಮಡಿವಾಳರ ಸಂಘ ಕಾಸರಗೋಡುದರ ಅಧ್ಯಕ್ಷ ಸಚ್ಚಿದಾನಂದ ಖಂಡೇರಿ ಅಧ್ಯಕ್ಷತೆ ವಹಿಸಿದರು. ಪ್ರಧಾನ ಕಾರ್ಯದರ್ಶಿ ಸಂಜೀವ ಮಾನ್ಯ ವರದಿಯನ್ನು ವಾಚಿಸಿದರು. PWD ಗುತ್ತಿಗೆದಾರರಾದ ಸುರೇಶ ವಿಟ್ಲ, ಸೀತಾಂಗೊಳಿ ನ್ಯಾಯವಾದಿ ಶ್ರೀಮತಿ ರೋಷಿಣಿ ಖಂಡೇರಿ ಇವರುಗಳು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಕೀಲುಮಟ್ಟದ ಭಾವನೆ ನಮ್ಮ ಸಮಾಜ ಮಡಿವಾಲ ಮಾತ ದೇವೇರಿ ಮಡಿ ಮಲ್ಪೇರ್ಲಾ ರಡಿ ಉಲೇರಿ ಪೊಡಿ ಮಲ್ಪೇರ್ಲಾ ರಡಿ ಉಲ್ಲೇರಿ ಪಣಪಣ ಒಂಜಿ ವಿಧಾನಡು ಆರು ಒಂಜಿ ಕತ್ತಿ ಪತ್ತದ ಕುಳ್ಳುದೇರಿ ದಾಯ ಪಂಡ ಯಾನೆ ಮಡಿ ಮಲ್ಪೇರ್ಲಾ ರಡಿ ಉಲ್ಲೇ ಪೊಡಿ ಮಲ್ಪೇರ್ಲಾ ರಡಿ ಉಲ್ಲೇ ಪಣಪಣಂಚಿನ ಒಂಜಿ ಸಂದೇಶನು ಸಾರಿ ನಂಚಿನ ಮಾಚ ದೇವಯ್ಯರು. ಆ ಮಾಚ ದೇವಯ್ಯನ ಸಮಾಜಡು ನಮ್ಮ ಪುಟ್ಟುದು ಆರ್ನ ಆಶೀರ್ವಾದ ದೆತ್ತೊಂದು ಎಡ್ಡೆಡ್ಡೆ ಕೆಲಸ ನಮ್ಮ ಮಲ್ತೊಂದು ಮಾತೇರ್ಲ ಎಡ್ಡೆ ರುತಿಡು ದುಂಬು ಪೋಡು ಜೀವನಡು ಎಂಕ್ಲೆಲ್ಲ ಕಲ್ಪನಾಗ ಭಾರಿ ಕಷ್ಟ ಬತ್ತದ ಕಲ್ತದಿನಿ ಒಂಜಿ ಉದ್ಯೋಗಕ್ಕೆ ಸೇರೋಡು ದಾಂಡ ಒಂಜಿ 50,000 ರೂಪಾಯಿ ಲೋನ್ ಮಂತದ ಯಾನ್ಲ ಒಂಜಿ ಸಮಾಜೋಡು ದುಂಬು ಬತ್ತನಾಯಿ. ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರಾದ ಕಾಟುಕುಕ್ಕೆ ನೀರ್ಚಾಲ್ ದೇವಪ್ಪ ಮಡಿವಾಳ, ಕಾಸರಗೋಡು ಅಮೆ ಶ್ರೀಮತಿ ಜಯಮ್ಮ ಕಡಂಬಾರು ಪೆಲ್ಲತ್ತಡಿ, ನಾರಾಯಣ ಮಡಿವಾಳ, ಮೆಣಸಿನ ಪಾರೆ ಲಕ್ಷ್ಮಿ, ಕುಂಬಳೆ ನಾರಾಯಣ ಬಲ್ನಾಡಿ ಇವರುಗಳನ್ನು ಗೌರವಿಸಲಾಯಿತು. ಹಾಗೂ ದಿನೇಶ್ ಆನೆಬಾಗಿಲವರು ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ನಾರಾಯಣ ಮಡಿವಾಳ ಪೆಲ್ತಡಿ ಕಡಂಬರು ಇವರಿಗೆ ಬಳಿಕ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ವಸಂತ ಪೆರಡಾಲ, ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾದ ಸುಬ್ಬಣ್ಣ ಬಂಬ್ರಾಣ, ಜಿಲ್ಲಾ ಉಪಾಧ್ಯಕ್ಷ ಸದಾಶಿವ ಮುರಿಯಂಕೋಡ್ಲು ಮೊದಲಾದವರು ಉಪಸ್ಥಿತರಿದ್ದರು. ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಿತು. ಸರಕು ಸೇವಾ ತೆರಿಗೆ GST ಪದೇ ಪದೇ ಬದಲಾವಣೆ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ರಿಜಿಸ್ಟರ್ಡ್ ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್ ಅಸೋಸಿಯೇಷನ್ನ ವತಿಯಿಂದ ಒಂದು ದಿನದ ವಿಚಾರಗೋಷ್ಠಿಯನ್ನು ಆಯೋಜಿಸಲಾಗಿದೆ. February 5 ಕ್ಯಾಪಿಟಲ್ ಇನ್ ಸಭಾಂಗಣದಲ್ಲಿ ನುರಿತ ಅಧಿಕಾರಿಗಳು ತರಗತಿಯನ್ನು ನಡೆಸುವರು. ದೇಶದಲ್ಲಿ ಸರಕು ಸೇವಾ ತೆರಿಗೆ GST ಜಾರಿಗೊಂಡು 2 ವರ್ಷಗಳಾದರೂ ಕೇಂದ್ರ ಸರ್ಕಾರ ಪದೇ ಪದೇ ಈ ಕಾಯ್ದೆಯಲ್ಲಿ ಬದಲಾವಣೆಗಳನ್ನು ತರುತ್ತಿರುವುದರಿಂದ ವರ್ತಕರ ವಲಯಕ್ಕೆ ಸಮಸ್ಯೆಗಳನ್ನು ಉಂಟುಮಾಡುತ್ತಿದೆ. ಈ ಬದಲಾವಣೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಆದಾಯ ತೆರಿಗೆಯ ಕುರಿತು ವರ್ತಕರು ಸರಿಯಾದ ಮಾಹಿತಿ ಇಲ್ಲದೆ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಚಿಕ್ಕಪುಟ್ಟ ತಪ್ಪುಗಳಿಗೆ ಭಾರಿ ಸಂಖ್ಯೆಯಲ್ಲಿ ದಂಡ ಮತ್ತು ಪೆನಾಲ್ಟಿ ರೂಪದಲ್ಲಿ ವ್ಯಾಪಾರಿಗಳು ಮೊತ್ತ ಪಾವತಿಸಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ತೆರಿಗೆ ವಲಯದಲ್ಲಿ ಕಾರ್ಯವೆಸಗುವ ರಿಜಿಸ್ಟರ್ಡ್ ಟ್ಯಾಕ್ಸ್ ಪ್ರಾಕ್ಟೀಷನರ್ಗಳ ಸಂಘಟನೆಯಾದ ಅಸೋಸಿಯೇಷನ್ ಆಫ್ ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್ ಇದರ ಕಾಸರಗೋಡು ತಾಲೂಕು ಸಮಿತಿ ವತಿಯಿಂದ ತೆರಿಗೆ ಸಂಬಂಧ ವಿಚಾರಗೋಷ್ಠಿಯನ್ನು ಆಯೋಜಿಸುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದ್ದಾರೆ.
ಇದೇ ಬರುವ ಫೆಬ್ರವರಿ 5ರಂದು ಕಾಸರಗೋಡು ನಗರದ ಹೊಸ ಬಸ್ ನಿಲ್ದಾಣ ಸಮೀಪವಿರುವ ಕ್ಯಾಪಿಟಲ್ ಇನ್ ಸಭಾಂಗಣದಲ್ಲಿ ನಡೆಯುವ ವಿಚಾರಗೋಷ್ಠಿಯನ್ನು ವರ್ತಕರ ಸಂಘದ ಜಿಲ್ಲಾಧ್ಯಕ್ಷ ಅಹಮದ್ ಶರೀಫ್ ಉದ್ಘಾಟಿಸುವರು. ತೆರಿಗೆ ಇಲಾಖೆಯ ತಜ್ಞ ಅಧಿಕಾರಿಗಳು ತರಗತಿ ನಡೆಸುವರು. ವ್ಯಾಪಾರದಲ್ಲಿ ಇಪ್ಪಳುಳ್ಳ ಪ್ರತಿಸಂಧಿ ಕಾರಣ ವ್ಯಾಪಾರಿಗಳು ವಳರೆಯಧಿಕಂ ಬುದ್ಧಿಮುಟ್ಟುಗಳು ಅನುಭವಿಕ್ಕുകയാണ്. ഈ ഇത് കണക്കിലെടുത്തുകൊണ്ട് അസോസിയേഷൻ ഓഫ് ടാക്സ് പ്രാക്ടീസിൻ്റെ കാസർഗോഡ് താലൂക്ക് കമ്മിറ്റിൻ്റെ നേതൃത്വത്തിൽ ഒരു ദിവസത്തെ സെമിനാർ കാസർഗോഡ് പുതിയ ബസ് സ്റ്റാൻഡിന് സമീപത്തുള്ള ക്യാപിറ്റൽ ഇൻ കോൺഫറൻസ് ഹാളിൽ വെച്ച് നടത്തുവാൻ തീരുമാനിച്ചിരിക്കുകയാണ്. ഇതിൽ കേരളത്തിൻ്റെ വിവിധ ജില്ലകളിൽ 700+ ക്ലാസുകൾ കൈകാര്യം ചെയ്ത് പ്രഗത്ഭനായ ചാർട്ടേഡ് അക്കൗണ്ടൻ്റ് ടോണി MP തൃശൂർ ഇവരാണ് ക്ലാസുകൾ കൈകാര്യം ചെയ്യുന്നത്. സുദ്ദിഗോഷ്ഠിയിൽ സംഘടനയ ജില്ലാധ്യക്ഷ ഹരീഷ് കുമാർ KM, കോശാധികാരി പ്രേംജിത്തിയെ, അരവിന്ദാക്ഷൻ B, സുനിൽ കുമാർ, TD മഹേഷ്, DN മോഹൻ കുമാർ മുതാദവർ ഭാഗവഹിച്ചു. ಕಾಸರಗೋಡು ಕುಮಟಾಚೆ ಗ್ರಾಮದ ಶ್ರೀ ಮಹೇಶ ಮರ್ದಿನಿ ಹಾಗೂ ಪರಿವಾರ ದೇವತೆಗಳ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಫೆಬ್ರವರಿ 6-12 ತನಕ ನಡೆಯಲಿರುವುದೆಂದು ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾಸರಗೋಡು ಕುಂಬುಡಾಜೆ ಗ್ರಾಮದ ಶ್ರೀ ಮಹಿಷಮರ್ದಿನಿ ಹಾಗೂ ಪರಿವಾರ ದೇವತೆಗಳ ನವೀಕರಣ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ 30 ವರ್ಷಗಳ ಬಳಿಕ ಇದೀಗ ಮತ್ತೆ ನಡೆಯುತ್ತಿದೆ. ನವೀಕರಣ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಫೆಬ್ರವರಿ 6ರಂದು ಆರಂಭಗೊಂಡು ಫೆಬ್ರವರಿ 12ರ ತನಕ ನಡೆಯಲಿದೆ. ಫೆಬ್ರವರಿ 12ರಂದು ಬುಧವಾರ ಬೆಳಿಗ್ಗೆ 8:44 ನಂತರ 10ರ ಒಳಗೆ ನಡೆಯುವ ಮೀನ ಲಗ್ನ ಸುಮುಹೂರ್ತದಲ್ಲಿ ಮಹಿಷಮರ್ದಿನಿ ಅಮ್ಮನವರ ಪುನಃಪ್ರತಿಷ್ಠೆ, ಜೀವ ಕಲಶಾಭಿಷೇಕ, ಪರಿವಾರ ದೇವರುಗಳ ಪ್ರತಿಷ್ಠೆ, ಬ್ರಹ್ಮ ಕಲಶಾಭಿಷೇಕ, ಚಂಡಿಕಾ ಹೋಮ ನಡೆಯುವುದು. ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಪ್ರತಿದಿನ ಸಂಜೆ ಧಾರ್ಮಿಕ ಸಭೆ ನಡೆಯಲಿದೆ. ಧಾರ್ಮಿಕ ಸಭೆಯಲ್ಲಿ ಗಣ್ಯರಲ್ಲದೆ ವಿವಿಧ ವಲಯಗಳ ಸಾಮಾಜಿಕ ಧಾರ್ಮಿಕ ಮುಖಂಡರು ಭಾಗವಹಿಸುತ್ತಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಧರ್ಮಸ್ಥಳ ಧರ್ಮಾಧಿಕಾರಿ Dr. D. Veerendra Heggade, ಕಾಣಿಯೂರು ಮಠದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ, ಕರ್ನಾಟಕ ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಮತ್ತು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹಾಗೂ ವಿವಿಧ ಗಣ್ಯರು ವಿವಿಧ ದಿನಗಳಲ್ಲಿ ಭಾಗವಹಿಸುವರು. 1975 ಅಂದಾಜಿಗೆ ವಾಪಸ್ಸು ಪುನರ್ಜೀವನಗೊಂಡು ಅದರ ನಂತರ 1990ರಲ್ಲಿ ಬ್ರಹ್ಮಕಲಶ ಆಯಿತು. ಅಂದರೆ 30 ವರ್ಷ, ಇವತ್ತಿಗೆ 30 ವರ್ಷಗಳಾಯಿತು ಬ್ರಹ್ಮಕಲಶ ಆಗಿ, ಮೊದಲನ ಬ್ರಹ್ಮಕಲಶ ಆಗಿ. ಅದು ಕೂಡ ಫೆಬ್ರವರಿ 15ರಂದು ಆಗಿರುತ್ತದೆ. ಇದು ಕೂಡ ಫೆಬ್ರವರಿ 12ರಂದು ಆಗುತ್ತದೆ ಬ್ರಹ್ಮಕಲಶ ಆಗುವಂಥದ್ದು. ಅದೇ ಫೆಬ್ರವರಿ ತಿಂಗಳ ಸಮಯದಲ್ಲಿ ಅಂದರೆ ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಕಾಸರಗೋಡು ಜಿಲ್ಲೆಯಲ್ಲಿ ಅತಿ ಪುರಾತನವಾದ ಹಲವು ದೇವಸ್ಥಾನಗಳಲ್ಲಿ ಇದು ಕೂಡ ಇದು ಗ್ರಾಮ ದೇವಸ್ಥಾನ ಆಗಿರ್ತದೆ. ಕುಂಬಳಾಜಿ ಗ್ರಾಮಕ್ಕೆ ಇತಿಹಾಸವುಳ್ಳಂಥ ಒಂದು ದೇವಸ್ಥಾನ. ಒಳ್ಳೆಯ ರೀತಿಯಲ್ಲಿ ಜನರು ಸಂಪರ್ಕಿಸುವಂಥ, ಗ್ರಾಮೀಣ ಪ್ರದೇಶವಾದರೂ ಜನರು ಸಂಪರ್ಕಿಸುವಂಥ ಒಂದು ಕ್ಷೇತ್ರವಾಗಿರ್ತದೆ. ಸುದ್ದಿಗೋಷ್ಠಿಯಲ್ಲಿ ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷ M. ಸಂಜೀವ ಶೆಟ್ಟಿ ಮೊಟ್ಟಕುಂಜ, ಡಾಕ್ಟರ್ ಪ್ರಧಾನ ಕಾರ್ಯದರ್ಶಿ Dr. Venugopal, ಉಪಾಧ್ಯಕ್ಷ Aitappa Mowar, ಅನುವಂಶಿಕ ಮುಕ್ತೇಶ್ವರ ಶ್ರೀನಿವಾಸ ಅಮ್ಮಣ್ಣಾಯ ಮತ್ತು ಪ್ರಚಾರ ಸಂಚಾಲಕ PR ಸುನೀಲ್ ಇವರು ಭಾಗವಹಿಸಿದ್ದರು. ಪುಟಾಣಿ ಮಕ್ಕಳ ಉಡುಪುಗಳು ಇನ್ನಿತರ ವಸ್ತುಗಳನ್ನು ಮಾರಾಟ ಮಾಡುವ ಕಾಸರಗೋಡಿನ ಪ್ರಮುಖ ಸಂಸ್ಥೆಯಾದ ಬೇಬಿ ಕ್ಯಾಂಪ್ನಲ್ಲಿ ಇನ್ನು ಮುಂದೆ ಬಹುಮಾನಗಳೊಂದಿಗೆ ಮರಳಬಹುದು. ಬೇಬಿ ಕ್ಯಾಂಪ್ನ ಆನಿವರ್ಸರಿಯ ಅಂಗವಾಗಿ 100,000 ರೂಪಾಯಿಗಳ ಬಹುಮಾನವನ್ನು ನೀಡಲಾಗುತ್ತಿದೆ. ಪುಟಾಣಿ ಮಕ್ಕಳಿಗಾಗಿ ಸಿದ್ಧ ಉಡುಪುಗಳು, ಬೊಂಬೆಗಳು ಇತ್ಯಾದಿ ಆಟಿಕೆಗಳನ್ನು ಮಾರಾಟ ಮಾಡುವ ಕಾಸರಗೋಡಿನ ಖ್ಯಾತ ಮಳಿಗೆ ಬೇಬಿ ಕ್ಯಾಂಪ್ನಲ್ಲಿ ಬಹುಮಾನಗಳ ಸುರಿಮಳೆ ವ್ಯವಹಾರ ಆರಂಭಗೊಂಡಿದೆ. ಕಾಸರಗೋಡು ಅಶ್ವಿನಿ ನಗರದ ಕಿಮ್ಸಾಸ್ಪತ್ರೆಯ ಮುಂಭಾಗ 2 ಅಂತಸ್ತಿನ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿರುವ ಈ ಮಳಿಗೆಯಲ್ಲಿ ಪುಟ್ಟ ಮಕ್ಕಳ ಎಲ್ಲ ಸಾಮಗ್ರಿಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಹುಟ್ಟಿದ ಮಗುವಿನಿಂದ ತೊಡಗಿ ಎಲ್ಲ ಮಕ್ಕಳಿಗೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ಲಭ್ಯವಿದೆ. 6ನೇ ವರ್ಷವನ್ನು ಆಘೋಷಿಕ್ಕುವ ಬೇಬಿ ಕ್ಯಾಂಪ್ ವಳರೆ ಮಿಗವಾರ್ನ ರೀತಿಯಲ್ಲ ಉತ್ಪನ್ನಗಳಾನ ಈ ಪ್ರಾವಶ್ಯಂ ಬೇಬಿ ಕ್ಯಾಂಪಿ ಉಳ್ಪಡುತ್ತಿರಿಕ್ಕುತ್ತದೆ. ಎಲ್ಲಾ ತರ ಬ್ರಾಂಡ್ಗಳು ಉಳ್ಪಡೆ ಏಟೋ ನಲ್ಲ ಆಫರ್ಗಳಾನ ಈ ಪ್ರಾವಶ್ಯಂ ಞಂಗಳ ಶೋರೂಮ್ ಸಂದರ್ಶಿಕ್ಕುವ ಎಲ್ಲಾವರ್ಕೂ ಅದು ಮ್ಯಾಕ್ಸಿಮಂ ಉಪಯೋಗಪಡುತ್ತಣಂ ಅನ್ನು ಬೇಬಿ ಕ್ಯಾಂಪಿನ ಭಾಗತ್ತುನಿಂದ പ്രത്യേകം ഉണർത്തുന്നു. അതേപോലെ ഇതുവരെ സഹകരിച്ച മുഴുവൻ കസ്റ്റമേഴ്സിനും ഏറ്റവും നിങ്ങൾ ഇതുവരെ നൽകിയ നിർലോഭമായ സ്നേഹത്തിനും സഹകരണത്തിനും പ്രത്യേകം നന്ദി അറിയിക്കുന്നു. അതോടൊപ്പം വീണ്ടും വരും കാലത്ത് നിങ്ങളുടെ സഹകരണം പ്രതീക്ഷിക്കുന്നു. എല്ലാ ബേബി ഐറ്റംസും കാര്യങ്ങളൊക്കെ ഉണ്ട്. പിന്നെ അതുപോലെ തന്നെ നല്ല വാല്യുബിൾ പ്രൈസാണ്. എല്ലാ സാധനത്തിനും ഇപ്പോൾ നല്ല ഓഫറുണ്ട്.
ഒരു വാല്യബിൾ പ്രൈസാണ്. പിന്നെ ഇവിടുത്തെ ഏറ്റവും വലിയ ഗുണം എന്താ വെച്ചാൽ എല്ലാ സാധനവും ബേബി ഐറ്റംസ് പൊരി ഈ ബേബി ക്യാമ്പ് എന്നിരുന്ന ഷോപ്പിൽ നിന്ന് എല്ലാം കിട്ടും എന്നുള്ളതാണ്. നമ്മൾ ബാക്കിയെല്ലാ ഷോപ്പിൽ പോയാൽ ഓരോ ഐറ്റംസിനും വേണ്ടിയിട്ട് ഓരോന്നിനും മാറിപ്പോകേണ്ട ആവശ്യമുണ്ട്, പല കടകളിലും പോകേണ്ട ആവശ്യമുണ്ട്. മാത്രമേ ഇവിടെ ഇപ്പം നമ്മൾക്ക് ഒറ്റ ഇതിൽ കിട്ടുമെന്നുള്ള ഒരു ഇതാണ്. നല്ല സർവീസും കാര്യങ്ങളൊക്കെ, അതുപോലെ തന്നെ എല്ലാ ഐറ്റമിനും, ഓൾമോസ്റ്റ് എല്ലാ ഐറ്റം നല്ല ഓഫറും കാര്യങ്ങളൊക്കെ ഉണ്ട്. നമ്മളും കുറച്ച് ഐറ്റമൊക്കെ വാങ്ങിയിരുന്നു. നല്ല രീതിയിൽ നല്ല സർവീസും കാര്യങ്ങളും കസ്റ്റമറോടുള്ള റിലേഷനും ഇതൊക്കെ നല്ല രീതിയിൽ നമുക്ക് ഫീൽ ചെയ്യുന്നുണ്ട്. ഈ ഓഫറിനെ മാക്സിമം നമ്മൾ യൂട്ടിലൈസ് ചെയ്യാൻ വേണ്ടിയിട്ട് പർച്ചേസിന് വന്നതാണ്. ವಾರ್ಷಿಕ ಮಾರಾಟದ ಅಂಗವಾಗಿ ಗ್ರಾಹಕರಿಗೆ ಹಲವು ರೀತಿಯ ಆಫರ್ಗಳು ಹಾಗೂ ಲಕ್ಷಕ್ಕೂ ಮಿಕ್ಕಿ ಬಹುಮಾನಗಳನ್ನು ನೀಡುವ ಯೋಜನೆಗೆ ಚಾಲನೆ ನೀಡಲಾಯಿತು. ಕೇರಳ ವನವಾಸಿ ರಾಜ್ಯ ಸಮ್ಮೇಳನ ಕಾಂಜಂಗಾಡಿನಲ್ಲಿ ನಡೆಯಿತು. ನಗರದಲ್ಲಿ ಬೃಹತ್ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು. ಕೇರಳ ವನವಾಸಿ ರಾಜ್ಯ ಸಮ್ಮೇಳನಕ್ಕೆ ಕಾಂಜಂಗಾಡಿನಲ್ಲಿ ಚಾಲನೆ ದೊರಕಿತು. ನಾರ್ತ್ ಕೋಟಚೇರಿಯಿಂದ ಆರಂಭಿಸಿದ ಶೋಭಾಯಾತ್ರೆಯೊಂದಿಗೆ ಸಮ್ಮೇಳನವು ಆರಂಭಗೊಂಡಿತು. ಬಳಿಕ ನಡೆದ ಸಾರ್ವಜನಿಕ ಸಭೆಯಲ್ಲಿ ಸ್ವಾಮಿ ಪ್ರೇಮಾನಂದರು ಆಶೀರ್ವಚನವನ್ನು ನೀಡಿದರು. ವನವಾಸಿ ವಿಕಾಸ ಕೇಂದ್ರ ರಾಜ್ಯಾಧ್ಯಕ್ಷ ಕೆಸಿ ಫೈದಲ್ ಅಧ್ಯಕ್ಷತೆ ವಹಿಸಿದರು. ಆರ್ಎಸ್ಎಸ್ ಅಖಿಲ ಭಾರತೀಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಸ್ ಸೇದು ಮಾಧವನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವನವಾಸಿ ಸಮೂಹದ ಪ್ರಮುಖ ವ್ಯಕ್ತಿಗಳನ್ನು ಅಭಿನಂದಿಸಲಾಯಿತು. ಆದಿವಾಸಿ ಸಂಘ ವಯನಾಡು ಜಿಲ್ಲಾ ಸೆಕ್ರೆಟರಿ ಎನ್ ವಾಸು, ಗೋಪಾಲನ್ ಚಿಟ್ಟಿಯಾರ್, ಕೆ ಶಶಿಧರ, ಕೆ ದಾಮೋದರ ಮೊದಲಾದವರು ಮಾತನಾಡಿದರು. ಕಾಂಜಂಗಾಡ್ ಪ್ರೆಸ್ ಫೋರಂನ ಪ್ರಾರಂಭ ಕಾಲದ ಪದಾಧಿಕಾರಿಗಳಾಗಿದ್ದ ಪಿ ಮೊಹಮ್ಮದ್ ಕುಂಜಿ ಮತ್ತು ಟಿ ಕುಂಜಿರಾಮನ್ರ ಭಾವಚಿತ್ರಗಳನ್ನು ಅನಾವರಣಗೊಳಿಸಲಾಯಿತು. ಶಾಸಕ ಎಂಸಿ ಕಮರುದ್ದೀನ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಕಾಂಜಂಗಾಡ್ ಪ್ರೆಸ್ ಫೋರಂನ ಆರಂಭ ಕಾಲದ ಪದಾಧಿಕಾರಿಗಳಾದ ಚಂದ್ರಗಿರಿ ಪತ್ರದ ಮೊಹಮ್ಮದ್ ಕುಂಜಿ, ದೇಶಾಭಿಮಾನಿ ಪತ್ರದ ಕೆ ಕುಂಜಿರಾಮನ್ರವರ ಭಾವಚಿತ್ರಗಳನ್ನು ಅನಾವರಣಗೊಳಿಸಲಾಯಿತು. ಶಾಸಕರಾದ ಎಂಸಿ ಕಮರುದ್ದೀನ್ ರವರು ಅನಾವರಣಗೊಳಿಸಿದರು. ಪ್ರೆಸ್ ಫೋರಂನ ಪ್ರೆಸಿಡೆಂಟ್ ಇ ವಿ ಜಯಕೃಷ್ಣನ್ ಅಧ್ಯಕ್ಷತೆ ವಹಿಸಿದರು. ವಿವಿಧ ರಾಷ್ಟ್ರೀಯ ಪಕ್ಷಗಳ ನೇತಾರರಾದ ಎ ವಿ ಸಂಜಯನ್, ಬಿ ವಿ ಬಾಲಕೃಷ್ಣನ್, ಕೆ ಮೊಹಮ್ಮದ್ ಕುಂಜಿ, ಕೆ ವಿ ಕೃಷ್ಣನ್, ಎ ವಿ ರಾಮಕೃಷ್ಣನ್, ವೇಲಾಯುಧನ್, ಬಿ ಸುಕುಮಾರನ್, ಮಾಜಿ ಮಾಧ್ಯಮ ಕಾರ್ಯಕರ್ತರಾದ ಟಿ ಮೊಹಮ್ಮದ್ ಅಸ್ಲಂ ಇವರುಗಳು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಸರಗೋಡು ಜಿಲ್ಲೆಗೂ ಕಾಲಿರಿಸಿದ ಅಪಾಯಕಾರಿ ಕೊರೋನಾ. ಕಾಂಜಂಗಾಡ್ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿರುವ ವಿದ್ಯಾರ್ಥಿಗೆ ಕೊರೋನಾ ಬಾಧೆ ತಗಲಿರುವುದು ದೃಢೀಕರಣ. ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಕುಖ್ಯಾತ ಡಾನ್ ತಸ್ಲಿಂ ಹತ್ಯೆ. ಘಟನೆಗೆ ಸಂಬಂಧಿಸಿ 4 ಮಂದಿಯ ಸೆರೆ. ಕೃತ್ಯಕ್ಕೆ ಚಿನ್ನದ ವ್ಯವಹಾರ ಕಾರಣವೆಂದು ಪೊಲೀಸರಿಂದ ಮಾಹಿತಿ. ಅಡೂರು ಪಾಂಡಿಶಾಲೆಯಲ್ಲಿ ಸಮಾಜ ಕಂಟಕರಿಂದ ಹಾನಿ. ಮಕ್ಕಳ ಕುಡಿಯುವ ನೀರಿನ ನಳ್ಳಿ ಸಹಿತ ಶಾಲಾ ವರಾಂಡದ ಹೂವಿನ ಕುಂಡ ನಾಶ. ಹೆತ್ತವರು ಹಾಗೂ ಶಿಕ್ಷಕರಿಂದ ಪೊಲೀಸರಿಗೆ ದೂರು. ಫೆಬ್ರವರಿ 4 ಆರಂಭಿಸುವುದಾಗಿ ಘೋಷಿಸಿದ್ದ ಅನಿರ್ದಿಷ್ಟಾವಧಿ ಬಸ್ಸು ಮುಷ್ಕರ ಹಿಂದಕ್ಕೆ. ಖಾಸಗಿ ಬಸ್ಸು ಮಾಲಕರ ಸಂಘಟನೆ ಮತ್ತು ರಾಜ್ಯ ಸಾರಿಗೆ ಸಚಿವರ ನಡುವೆ ನಡೆದ ಮಾತುಕತೆಯಲ್ಲಿ ನಿರ್ಧಾರ. ಮಲೆನಾಡು ಪಂಚಾಯತ್ ಪ್ರದೇಶದಲ್ಲಿ ಮತ್ತೆ ತೀವ್ರಗೊಂಡ ಆನೆ ಹಾವಳಿ. ವ್ಯಾಪಕ ಕೃಷಿ ನಾಶ. ಸ್ಥಳೀಯರಿಂದ ದೂರು. ಕಾಸರಗೋಡು ಜಿಲ್ಲಾ ಅಗಸೆಯಾನೆ ಮಡಿವಾಳ ಸಂಘದ ವತಿಯಿಂದ ನಡೆಯಿತು 7 ವರ್ಷದ ಸಮಾಜೋತ್ಸವ. ಹಲವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.